ನಮಸ್ತೆ ಆಹಾರಾತ್ರ, ನನ್ನ ಹೆಸರು ಹರೀಶ್ ಅಂತ. ಇವತ್ತು ಭಾನುವಾರ, ವೃಕ್ಷರಕ್ಷಣೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಫ್ರೆಂಡ್ ಒಬ್ರು ಬಂದಿದ್ದಾರೆ, ನಾಗಲಿಂಗ್ ಅಂತ. ಇನ್ನು ಬೇವಿನ ಗಿಡ ಕಾಣಿಸ್ತು, ಬೆಂಗಳೂರಲ್ಲಿ ಬೇವಿನ ಗಿಡ ಕಾಣಿಸೋದೆ ಕಮ್ಮಿ. ಅದನ್ನು ಹಾಕಿದರೆ ಯಾರಾದ್ರೂ ಬೆಂಗಳೂರಲ್ಲಿ ಬೇವಿನ ಗಿಡ ಜಾಸ್ತಿ ಕಾಣಿಸ್ತದೆ. ಇದು ಹಾಕಿದರೆ ನಾನು ಅದೇ ಹುಟ್ಟಿತ್ತೋ ಗೊತ್ತಿಲ್ಲ. ಹಾಗಾಗಿ ನಾವಿದು ಡ್ಯೂಟಿಲಿ ಇದ್ದೀವಿ, ಇವತ್ತು ಒಂದು ಹಾಫ್ ಅನ್ ಅವರ್ ರೆಸ್ಟ್ ಇತ್ತು. ಜಿಗಣಿ ಬೆಂಗಳೂರು ಇಂಡಸ್ಟ್ರಿಯಲ್ ಏರಿಯಾ, ಇದು ಡಬಲ್ ರೋಡು. ಇಲ್ಲಿ ವೃಕ್ಷರಕ್ಷಣೆ ಒಂದು ಬೇವಿನ ಗಿಡ ಅಲ್ಲ, ಇದು ಮೊದಲೇ ದೇವರಿಗೆ ತುಂಬ ಪ್ರೋಹಿತವಾದದ್ದು ಅದು ಇದು ಅಂತ ಹೇಳ್ತಾರೆ. ಅದಕ್ಕೆ ಇದನ್ನು ಇವತ್ತಿದ್ದು ಪಾತಿಗೀತಿ ಮಾಡಿಬಿಟ್ಟು ರಕ್ಷಣೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ಕೆಲಸ ಮಾಡಿದ್ದೀವಿ. ಇದು ಬೇವಿನ ಸೊಪ್ಪು ಜಾಸ್ತಿ ಮುರಿತಾರೆ, ಇಲ್ಲೆಲ್ಲ ಕಟ್ ಮಾಡ್ಕೊಂಡು ಪೂಜೆ ಗೀಜೆಗೆಲ್ಲ ಹೋಗ್ತಾರೆ. ಜನಗಳೇ ಮುರಿಬೇಡ್ರಿ ಜಾಸ್ತಿನ, ಅದು ಬೆಳೆಯೋಕೆ ಬಿಡ್ರಿ. ನೀವು ಬೇಕಂದರೆ ಕೆಳಗಡೆ ಸ್ವಲ್ಪ ಏನಾದ್ರೆ ಸೊಪ್ಪು ಮುರ್ಕೊಂಡು ಹೋಗಿ, ನೀವು ಜಾಸ್ತಿ ಹಂಗೆ ಮುರಿದ್ರೆ ಅದು ನೋಡ್ರಿ ಯಾವ ಥರ ಆಗ್ಬಿಟ್ಟಿದೆ, ಎಲ್ಲ ಮುರಿದು ಮುರಿದಾಳ ಹಾಳಾಗ್ಬಿಟ್ಟಿದೆ. ಏಟು ಬೇರೆ ಇದು ಪುಟ್ಟೋಗಿ ಏಟು ಬಿದ್ದಿದೆ. ನಾವೊಂದು ಸ್ವಂತ ಊರು ನಮ್ದೇನು ಇದಲ್ಲ, ನಾವು ಕೆಲಸಕ್ಕೋಸ್ಕರ ಬಂದು ಆಹಾರ ಹತ್ರಗಳು ವಿಡಿಯೋಗಳು ನೋಡಿ ನಾವು ವೃಕ್ಷರಕ್ಷಣೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಇಲ್ಲಿನ ಜಿಗಣಿ ಯುವಕರು ಯಾರನ್ನು ನೋಡಿದರೆ, ಯುವಕರು ಯುವತಿಯರು ಯಾರನ್ನು ನೋಡಿದರೆ ನೀವು ವೃಕ್ಷರಕ್ಷಣೆ ಮಾಡಿರಿ. ನೀವು ನಮ್ಮ ಜೊತೆ ಸೇರ್ಕೊಳಂಗಿದ್ರೆ ಸೇರ್ಕೊಳ್ರಿ. ನಮ್ಮ ಹೆಸರು ಹರೀಶ್ ಅಂತ. 9880335764 ಕಾಲ್ ಮಾಡಿರಿ. ಎಲ್ಲರೂ ನಾವು ವೃಕ್ಷರಕ್ಷಣೆ ಮಾಡೋಣ, ನಮ್ಮ ಜೊತೆ ಸೇರ್ಕೊಳಂಗೆ ಇಷ್ಟ ಇದ್ದರೆ ಇಂಟ್ರೆಸ್ಟ್ ಇದ್ದವರು ಕಾಲ್ ಮಾಡಿರಿ. ನೀವು ನಮ್ಮ ಜೊತೆಗೆ ಸೇರ್ಕೊಂಡು ವೃಕ್ಷರಕ್ಷಣೆ ಮಾಡೋಣ. ಫ್ರೀ ಆಕ್ಷನ್ ಕೊಡ್ತಾವೆ ಮರಗಳು. ಇದೊಂದೇ ಮರ ಅಂತಲ್ಲ, ಇದು ಯಾಕೆ ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡು ಇವತ್ತು ಅಂತಂದರೆ, ನಮ್ಮ ಕೆಲಸ ಒಂದು ಸ್ವಲ್ಪ ನಮಗೆ ಟೈಮ್ ಅಭಾವ ಇರೋದ್ರಿಂದ ಪಾತಿ ಮಾಡಿಬಿಟ್ಟು ನೀರು ಹಾಕಿ ಹೋಗೋಣ ಅಂತ ಅಷ್ಟೇ ಇದು ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡಿರಿ, ಇಲ್ಲಿ ಸುಮಾರು ಮರಗಳಿದ್ದಾವೆ. ಎಲ್ಲ ಬೋರ್ಡ್ಗಳು ಅದು ಇದೆಲ್ಲ ಹಾಕ್ತಾರೆ. ಇಲ್ಲಿ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಇದು. ಅದಕ್ಕೋಸ್ಕರ ನಿಮ್ಮ ಸಪೋರ್ಟು ಬೇಕು, ಜನಗಳ ಸಪೋರ್ಟು ಬೇಕು. ನಾವೆಲ್ಲಿಂದ ಬಂದವರು ಇಲ್ಲಿ ವೃಕ್ಷರಕ್ಷಣೆ ಮಾಡೋಣ ಅಂತ ಹೇಳ್ಬಿಟ್ಟು ಆಸಕ್ತಿಯಿಂದ ಮಾಡ್ತೀವಿ. ನೀವು ಇಲ್ಲಿ ಲೋಕಲ್ ಇರೋ ಜಿಗಣಿ ಯುವಕರು ಬಂದು ನೀವು ವೃಕ್ಷರಕ್ಷಣೆ ನಮ್ಮ ಜೊತೆ ಸೇರ್ಕೊಂಡ್ರೆ ಮಾಡೋಕ್ಕಿನ್ನ ಈಸಿ ಆಗುತ್ತೆ. ಪ್ಲೀಸ್ ಸೇರ್ಕೊಳ್ರಿ, ಮಾಡೋಣ. ಥ್ಯಾಂಕ್ ಯು ಆಹಾರ ಹತ್ರ.